ಗೆಳತಿಯರೇ ನ್ಯಾಚುರಲ್ ಬ್ಯೂಟಿಗೆ ಸ್ವಾಗತ ನಾನು ಭಾವನಾ ಟೋರ್ ಈ ಶೋ ನಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನ ಬಳಸಿ ನಿಮ್ಮ ಕೂದಲು ತ್ವಚೆ ಮತ್ತು ದೇಹದಾರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅಂತ ನೋಡೋಣ ಇವತ್ತು ನಿಮ್ಮ ಕೂದಲನ್ನು ನಾವು ಹೇಗೆ ಸುಂದರವಾಗಿ ಇಟ್ಕೋಬಹುದು ಅಂತ ನೋಡೋಣ ಉಷ್ಣ ಅದರಲ್ಲೂ ಇಂಡಿಯಾ ತರ ಉಷ್ಣ ಜಾಸ್ತಿ ಇರೋ ದೇಶದಲ್ಲಿ ಕೂದಲು ತುಂಬಾ ಬೇಗ ಒಣಗೋಗುತ್ತೆ ಒಣಗಿದಾಗ ಕೂದಲು ತುಂಬಾ ವೀಕ್ ಆಗುತ್ತೆ ಮತ್ತು ಆಗುತ್ತೆ ಶಾಂಪೂ ಕೂದಲನ್ನ ಕ್ಲೀನ್ ಮಾಡಬಹುದು ಅಷ್ಟೇ ಆದ್ರೆ ಒಳ್ಳೆ ಡೀಪ್ ಬ್ರಾಂಡೆಡ್ ಕಂಡೀಷನರ್ ತಗೊಳ್ಳೋ ಬದಲು ಮನೆಯಲ್ಲೇ ನೈಸರ್ಗಿಕವಾಗಿ ಕಂಡೀಷನರ್ ಅನ್ನು ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾಗಿರೋದು ಒಂದು ಮೊಟ್ಟೆ ಉದ್ದ ಕೂದಲಿದ್ರೆ ಎರಡು ಮೊಟ್ಟೆ ನೀರು ಮತ್ತು ಸ್ವಲ್ಪ ಆಲಿವ್ ಆಯಿಲ್ ಮೊದಲು ಮೊಟ್ಟೆಯನ್ನ ತೆಗೆದುಕೊಳ್ಳಿ ಒಡೆದು ಅದರ ಒಳಗಿನ ಹಳದಿ ಭಾಗವನ್ನು ಹೀಗೆ ತೆಗೆದುಕೊಳ್ಳಿ ಚೆನ್ನಾಗಿ ಕಲಸಿಕೊಳ್ಳಿ ಮೊಟ್ಟೆಯ ಹಳದಿ ಭಾಗದಲ್ಲಿ ಲಸಟಿನ್ ಮತ್ತು ಸಾಕಷ್ಟು ಪ್ರೋಟೀನ್ ಇರುತ್ತೆ ಅದು ಕೂದಲ್ನ ಗಟ್ಟಿ ಮಾಡೋದಲ್ಲದೆ ತೇವಾಂಶವನ್ನು ಕೂಡ ಹೆಚ್ಚಿಸುತ್ತೆ ನೆಕ್ಸ್ಟ್ ಸ್ವಲ್ಪ ಆಲಿವ್ ಆಯಿಲ್ ಅನ್ನ ಬೆರೆಸೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಆಲಿವ್ ಆಯಿಲ್ ಕೂಡ ಕೂದಲಿಗೆ ತುಂಬಾನೇ ಒಳ್ಳೆಯದು ಇದು ತಲೆ ಹೊಟ್ಟನ್ನ ತಡೆಯೋದಷ್ಟೇ ಅಲ್ಲದೆ ಕೂದಲಿಗೆ ತುಂಬಾ ಹೊಳಪನ್ನು ಕೊಡುತ್ತೆ ಕೂದಲಿಗೆ ತುಂಬಾನೇ ಹೊಳಪನ್ನು ಕೊಡುತ್ತೆ ಕಡೆಯದಾಗಿ ಒಂದು ಗ್ಲಾಸ್ ಉಗುರುಬಚ್ಚಿನ ನೀರು ತಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿದೆ ನಿಮ್ಮ ಹೋಮ್ ಕಂಡೀಶ್ನಿಂಗ್ ಮಾಸ್ಕ್ ಸ್ವಲ್ಪ ಬೆರಳಿನಲ್ಲಿ ತಗೊಂಡು ಕೂದಲಿಗೆ ಹೀಗೆ ನಿಧಾನವಾಗಿ ಹಚ್ಕೊಳ್ಳಿ ಬೇಕಾದ್ರೆ ಕ್ಲೀನ್ ಆದ ಬಾಚಣಿಗೆಯಿಂದ ತಗೊಂಡು ಇದನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಬಹುದು ಹೀಗೆ ಇದು ಹಚ್ಚಿಕೊಂಡ ಇಪ್ಪತ್ತರಿಂದ ಮೂವತ್ತು ನಿಮಿಷದ ಮೇಲೆ ಸ್ನಾನ ಮಾಡ್ಕೊಳ್ಳಿ ತಣ್ಣಗಿನ ನೀರು ಅಥವಾ ಉಗ್ರಬಚ್ಚಗಿನ ನೀರನ್ನು ಬಳಸಿ ಬಿಸಿ ನೀರು ಮೊಟ್ಟೆಗೆ ಒಳ್ಳೆಯದಲ್ಲ ತುಂಬಾ ಬಿಸಿ ನೀರು ಬಳಸೋದು ಬೇಡ ನಂತರ ಶ್ಯಾಂಪೂ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ನನ್ನ ರೆಕಮೆಂಡೇಶನ್ ಈ ಮಾಸ್ಕ್ ಅನ್ನ ವಾರದಲ್ಲಿ ಒಂದು ಸಲ ಅಥವಾ ಅದಕ್ಕಿಂತ ಜಾಸ್ತಿ ಬಳಸಬಹುದು ನೋಡಿ ಎಷ್ಟು ಸುಲಭವಾಗಿ ಮತ್ತು ಶೀಘ್ರವಾಗಿ ಆಗೋಯಿತು ನಮ್ಮ ಕಂಡೀಷನರ್ ಇನ್ನೂ ಸಲಹೆಗಳು ಬೇಕಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸುಂದರ ಕೂದಲು ಮತ್ತು ತ್ವಚೆಗಾಗಿ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಮೆಂಟ್ ಗಳನ್ನು ಹಾಕಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ